ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಸಮಿತಿ ಚುನಾವಣೆ 2021 ಇದೇ ಡಿಸೆಂಬರ್ 12ರಂದು ನಡೆಯಲಿದ್ದು, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಯಾದ ಹೆಲುವಳ್ಳಿ ಎನ್ ರಮೇಶ್ ಆದ ನಾನು ಸ್ಪರ್ಧಿಸಿದ್ದು, ನನ್ನ ಕ್ರಮ ಸಂಖ್ಯೆ 3. ನನ್ನ ಗುರುತು ಆಟೋರಿಕ್ಷಾ ಆಗಿದ್ದು, ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನಿಮ್ಮ ಸೇವೆ ಮಾಡುವ ಅವಕಾಶ ಕಲ್ಪಿಸಿಕೊಡಲೆಂದು ವಿನಂತಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಕುಲ ಬಾಂಧವರೇ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಿಂದ ಇದೇ 12ನೇ ತಾರೀಕು ಭಾನುವಾರ ನಡೆಯಲಿರುವ ರಾಜ್ಯ ವಕೀಲ ಸಂಘ ಚುನಾವಣೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನನ್ನ ಮತದಾರ ಬಂಧುಗಳಿಗೆ, ಒಕ್ಕಲಿಗ ಸಮುದಾಯದ ನನ್ನ ಸೋದರ ಸೋದರರಿಗೆ, ಯಲವಳ್ಳಿ ಎನ್ ರಮೇಶ್ ಆದ ನನ್ನ ನಮಸ್ಕಾರಗಳು. ಬಂಧುಗಳೇ, ಇದೇ ಭಾನುವಾರ ನಡೆಯುವ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಿರ್ತೇನೆ. ನನ್ನ ಕ್ರಮ ಸಂಖ್ಯೆ 3, ಆಟೋರಿಕ್ಷಾ ಗುರುತು, ಯಲವಳ್ಳಿ ಎನ್ ರಮೇಶು ಆಟೋರಿಕ್ಷಾ ಗುರುತಿಗೆ ತಾವೆಲ್ಲರೂ ಕೂಡ ತಮ್ಮ ಅಮೂಲ್ಯವಾದ ಮತ ನೀಡಿ ನನ್ನ ಬೆಂಬಲಿಸಿ ತಮ್ಮಗಳ ಸೇವೆಯನ್ನು ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಡಬೇಕು ಅಂತ ಕೈ ಮುಗಿದು ಮನವಿ ಮಾಡ್ತೇನೆ. ಬಂಧುಗಳೇ, ಭಾಳ ಕಾಲಾವಕಾಶ ಭಾಳ ಕಡಿಮೆ ಇರೋದರಿಂದ ತಮ್ಮೆಲ್ಲರೂ ಕೂಡ ಖುದ್ದು ಭೇಟಿ ಮಾಡಲು ಕಷ್ಟ ಸಾಧ್ಯವಾಗಿರುವುದರಿಂದ ಇದೇ ನನ್ನ ಖುದ್ದು ಭೇಟಿ ಎಂದು ಪರಿಗಣಿಸಿ ತಾವೆಲ್ಲರೂ ಕೂಡ ಕ್ರಮ ಸಂಖ್ಯೆ 3, ಯಲವಳ್ಳಿ ಎನ್ ರಮೇಶ್ ಆಟೋ ರಿಕ್ಷಾ ಗುರುತಿಗೆ ಮತ ನೀಡಿ ತಮ್ಮ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಡಬೇಕು ಅಂತ ಕೈ ಮುಗಿದು ತಮ್ಮಲ್ಲಿ ಮತ್ತೆ ಮನವಿ ಮಾಡ್ತೇನೆ. ಜೈ ಒಕ್ಕಲಿಗ, ಜೈ ಕೆಂಪೇಗೌಡ. ಹನಿ ಹನಿ ಬೆವರ ಹರಿ ಹರಿಸಿದನು, ಹೊಸ ಹೊಸ ನಗರ ಮೆರೆ ಮೆರೆಸಿದನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ.